ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿದೆ ಅಥವಾ ಉದ್ಯೋಗಾವಕಾಶಗಳು ಕಡಿಮೆ ಆಗಿದೆ ನಮಗೆ ಅಂತ ಹೇಳಿದವರು 53% ಜನ ಇದ್ದರು. ಇವೆಲ್ಲ ಏನು ತೋರಿಸುತ್ತೆ ಅಂತಂದರೆ ಜನರಿಗೆ ಈ ಸಮಸ್ಯೆಗಳು ಬಹಳ ತೀವ್ರವಾಗಿ ಅನ್ನಿಸಿದೆ ಅಂತ. ಎರಡು ಪಕ್ಷಗಳು ಕೂಡ ಪರಸ್ಪರ ಎದುರಾಳಿಗಳಾಗಿ ಈ ಹಿಂದೆ ಸ್ಪರ್ಧೆ ಮಾಡಿರ್ತಾರೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ. ಈಗ ಅವರು ಇಬ್ಬರೂ ಕೂಡ ಎಲ್ಲ ಕಡೆ ನಿಲ್ಲೋದಿಲ್ವಲ್ಲ, ಆದರೆ ಎರಡೂ ಪಕ್ಷಗಳ ಎಲ್ಲ ಮತಗಳು ಕೂಡ ಒಂದಾಗ್ಬಿಟ್ಟಿದೆಯಾ ಅಂದರೆ ಒಂದಾಗಿಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಇದೇ ಮೊದಲನೇ ಬಾರಿಗೆ ಬಿ ಜೆ ಪಿ ವೋಟ್ ಶೇರು ಲೋಕಸಭಾ ಎಲೆಕ್ಷನ್ಗಿಂತ ಪ್ರತಿ ಸತಿ ಅದು ಇನ್ಕ್ರೀಸ್ ಆಗ್ತಾ ಇದ್ದು ಈ ಸತಿ ಕೆಳಗಡೆ ಇಳಿಯುತ್ತೆ ಅಂತ ಕ್ಲಿಯರ್ ಕಟ್ ಇಂಡಿಕೇಶನ್. ಕಾಂಗ್ರೆಸ್ಸು 2023 ವಿಧಾನಸಭಾ ಎಲೆಕ್ಷನಲ್ಲಿ ಏನು ವೋಟ್ ಶೇರ್ ತಗೊಂಡಿತ್ತು ಅದರಿಂದ ಅದಕ್ಕಿಂತ 1% ಜಾಸ್ತಿ ಮಾಡಿಕೊಂಡಿದೆ. ಸ್ನೇಹಿತರೆ ನಮಸ್ಕಾರ. ಈಗ ಬರ್ತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಗಳ ದಿನಾಂಕ ಆಗಲೇ ಪ್ರಕಟ ಆಗಿದೆ. ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ 26 ನಡೆಯುತ್ತೆ ಮತ್ತು ಎರಡನೇ ಹಂತದ ಚುನಾವಣೆ 7 ನಡೀತಾ ಇದೆ. ಕರ್ನಾಟಕದ ಮತದಾರರಿಗೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೀಟ್ ಬರ್ಬೋದು, BJP+JDS ಮೈತ್ರಿಗೆ ಸೀಟ್ ಬರ್ಬೋದು ಅಂತ ಅತ್ಯಂತ ಕುತೂಹಲ ಇದೆ. ಅದರಲ್ಲೂ edina.com ಈ ಬಗ್ಗೆ ಏನು ಹೇಳುತ್ತೆ ಅನ್ನೋ ಕುತೂಹಲನೂ ಕೂಡ ಹಲವಾರು ಮಂದಿಗಿದೆ. ಯಾಕೆ ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲೇ ವಿಧಾನಸಭಾ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ ಅಂತ ಅತ್ಯಂತ ನಿಖರವಾಗಿ ಹೇಳಿದ್ದು edina.com ಸಂಸ್ಥೆ ಒಂದೇ. ಇದೇ ಕಾರಣಕ್ಕೆ edina.com ಸಮೀಕ್ಷೆ ಈ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳುತ್ತೆ ಅನ್ನೋ ಕುತೂಹಲನೂ ಕೂಡ ಕರ್ನಾಟಕದಲ್ಲಿ ತುಂಬ ಜನರಿಗೆ ಇದೆ. ಇವತ್ತು ಈ ಒಂದು ಚರ್ಚೆಯಲ್ಲಿ ನಾವು ಕರ್ನಾಟಕದಲ್ಲಿರ್ತಕ್ಕಂಥ 28 ಸೀಟುಗಳಲ್ಲಿ ಕಾಂಗ್ರೆಸ್ಗೆ ಎಷ್ಟು ಬರುತ್ತೆ, BJP+JDS ಮೈತ್ರಿಗೆ ಎಷ್ಟು ಬರ್ತದೆ ಅನ್ನೋ ಅದ್ರ ಬಗ್ಗೆ edina.com ಸಮೀಕ್ಷೆ ಏನು ಹೇಳಿದೆ ಅಂತ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ edina.com ಸಂಸ್ಥೆಯ ಡಾಕ್ಟರ್ ವಾಸು ಅವರಿದ್ದಾರೆ. ವಾಸು ಅವರೇ, ಈ ಚರ್ಚೆಗೆ ನಿಮಗೆ ಸ್ವಾಗತ. ಹಾಗೆ edina.com ಸಂಸ್ಥೆಯ ರಿಸರ್ಚ್ ಹೆಡ್ ಆದಂಥ ಭರತ್ ರವ್ರು ನಮ್ಮ ಜೊತೆ ಇದ್ದಾರೆ. ಭರತ್ ರವರೇ, ನಿಮಗೂ ಈ ಚರ್ಚೆಗೆ ಸ್ವಾಗತ. ಮೊದಲನೇದಾಗಿ ಭರತ್ ರವರೇ, ನೀವು ಈ ಸಮೀಕ್ಷೆ ಏನು ಮಾಡಿದ್ದೀರಾ, ಇದರ ಸ್ಯಾಂಪಲ್ ಸೈಜ್ ಎಷ್ಟು, ಮತ್ತು ನಿಮ್ಮ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ಗೆ ಎಷ್ಟು ಪರ್ಸೆಂಟೇಜ್ ಓಟ್ ಬರ್ತಾ ಇದೆ ಥ್ರೂ ಔಟ್ ಕರ್ನಾಟಕ, BJP+JDS ಎಷ್ಟು ಪರ್ಸೆಂಟೇಜ್ ಓಟ್ ಬರ್ತಾ ಇದೆ? ಸೊ February 15 to March 5 ನಾವೇನು ಸರ್ವೆ ಮಾಡಿದ್ದೀವಿ, ಟೋಟಲ್ ಸ್ಯಾಂಪಲ್ ಸೈಜು 52,678 ಸ್ಯಾಂಪಲ್ ಒಟ್ಟಾರೆ ಸ್ಯಾಂಪಲ್ ಸೈಜು. ಈ ಸ್ಯಾಂಪಲ್ ಸೈಜ್ನ ನಾವು ಅನಾಲಿಸಿಸ್ ಮಾಡಿದ್ದೀವಿ. ಈ ಮಾಡಿದಾಗ ನಮ್ಗೆ ಬಂದಿರೋ ಪರ್ಸೆಂಟೇಜ್ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಸು 43.77% ಇದೆ, BJP ಮತ್ತು JDS ಕಂಬೈನ್ ಟುಗೆದರ್ ಅಲಯನ್ಸ್ ಏನಿದೆ ಮೈತ್ರಿ ಅದು 42.35% ಇದೆ. ಕಾಂಗ್ರೆಸ್ಸು 2023 ವಿಧಾನಸಭಾ ಎಲೆಕ್ಷನಲ್ಲಿ ಏನು ವೋಟ್ ಶೇರ್ ತೊಗೊಂಡಿತ್ತು ಅದರಿಂದ ಅದಕ್ಕಿಂತ 1% ಜಾಸ್ತಿ ಮಾಡಿಕೊಂಡಿದೆ. ಅದೇ ರೀತಿ BJP ಮತ್ತು JDS ಕಂಬೈನ್ ಟುಗೆದರು ಇಟ್ ಇಸ್ ಕ್ಯಾಚಿಂಗ್ ಅಪ್ ಟು ಕಾಂಗ್ರೆಸ್, ಆ ರೀತಿ ವೋಟ್ ಶೇರ್ ಬಂದಿದೆ. ಇದ್ರ ಬಗ್ಗೆ ತಾವು ಸ್ವಲ್ಪ ಬೆಳಕು ಚೆಲ್ಬೋದೆ, ಇದಕ್ಕೆ ಕಾರಣ ಏನು? ಇಲ್ಲ, ಇದರಲ್ಲಿ ಅವೆರಡೂ ಸೇರಿದ್ರೆ 49% ಇತ್ತು, ಈಗ ಯಾಕೆ ಅಷ್ಟು ಬಂದಿಲ್ಲ ಅಂತ ಅನ್ನೋದು ಅಷ್ಟು ಸರಿ ಹೋಗಲ್ಲ. ಯಾಕೆ ಅಂತಂದರೆ ಎರಡು ಪಕ್ಷಗಳು ಕೂಡ ಪರಸ್ಪರ ಎದುರಾಳಿಗಳಾಗಿ ಈ ಹಿಂದೆ ಸ್ಪರ್ಧೆ ಮಾಡಿರ್ತಾರೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ. ಈಗ ಅವರು ಇಬ್ಬರೂ ಕೂಡ ಎಲ್ಲ ಕಡೆ ನಿಲ್ಲೋದಿಲ್ವಲ್ಲ, ಅಂದರೆ ಈಗ ಉದಾಹರಣೆಗೆ ಉತ್ತರ ಕರ್ನಾಟಕದ ಭಾಳ ಕ್ಷೇತ್ರಗಳಲ್ಲಿ JDS ಸ್ಪರ್ಧೆ ಮಾಡಿರುತ್ತೆ, ಈಗ ಅವರು ಸ್ಪರ್ಧೆ ಮಾಡಿರೋದಿಲ್ಲ. ಹಾಗಾಗಿ ಆದರೆ ಎರಡೂ ಪಕ್ಷಗಳ ಎಲ್ಲ ಮತಗಳು ಕೂಡ ಒಂದಾಗ್ಬಿಟ್ಟಿದೆಯಾ ಅಂದರೆ ಒಂದಾಗಿಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಆದರೆ ಇದರೊಳಗಡೆ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದುಕೊಂಡಿದ್ದಕ್ಕಿಂತ ಲೋಕಸಭಾ ಚುನಾವಣೆಯಲ್ಲಿ 1% ಹೆಚ್ಚು ಮತವನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿರೋದು. ಈ ಪ್ರಶ್ನೆ ಕೇಳಿದಾಗ ನಾವು ಜನರನ್ನು ನಾಳೆಯೇ ಲೋಕಸಭಾ ಚುನಾವಣೆ ನಡೆದರೆ ನೀವು ಯಾರು ಓಟ್ ಹಾಕ್ತೀರಾ ಅಂತ ಕೇಳಿರ್ತೀವಿ. ಅಲ್ಲಿಂದ ಆಚೆಗೆ ಇನ್ನೂ 1.5 ತಿಂಗಳಿದೆ ಮತ್ತು ಈ ಸರ್ವೆಯನ್ನು ಮಾಡಿದಾಗ ಬಹುತೇಕ ಯಾವುದೇ ಲೋಕಸಭಾ ಕ್ಷೇತ್ರಕ್ಕೆ ಯಾವುದೇ ಪಕ್ಷ ಅಭ್ಯರ್ಥಿಗಳನ್ನು ಘೋಷಿಸದೇ ಇದ್ದಾಗ ಶುರು ಮಾಡಿದ್ವಿ. ನಾವು ಈ ಒಂದು ಸರ್ವೆಯನ್ನು ಮುಗಿಸ್ತಾ ಇದ್ದ ಸಂದರ್ಭದಲ್ಲಿ ಕೆಲವು ಅಭ್ಯರ್ಥಿಗಳನ್ನು ಈ ಎರಡೂ ಅಲಯನ್ಸ್ಗಳು ಮಧ್ಯೆ ಘೋಷಣೆ ಮಾಡಿದ್ದಿದೆ. ಸೊ ವಾಪಸ್ ಹೋಗೋದಾದರೆ ಕಾಂಗ್ರೆಸ್ ಪಕ್ಷ 2023 ವಿಧಾನಸಭಾ ಚುನಾವಣೆಯಲ್ಲಿ ಏನು ಮತಗಳನ್ನು ಪಡ್ಕೊಂಡಿತ್ತು ಅದಕ್ಕಿಂತ 1% ಹೆಚ್ಚಿನ ಮತವನ್ನು ಪಡೆದುಕೊಳ್ತಾರೆ ನಮಗೇನು ಕಾಣ್ತಾ ಇದೆ. ಇದೊಂದು ಭಾಳ ವಿಶೇಷವಾದ ವಿದ್ಯಮಾನ ಆಗಿದೆ. ಯಾಕಂದರೆ 1996 ಇಲ್ಲಿ ತನಕ BJP ಪಕ್ಷ ಅದಕ್ಕೆ ಹತ್ತಿರದಲ್ಲಿದ್ದ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮತವನ್ನು ಪಡೆದುಕೊಂಡಿತ್ತೋ ಅದಕ್ಕಿಂತ ಸಾಕಷ್ಟು ಹೆಚ್ಚು ಮತವನ್ನು ಲೋಕಸಭಾ ಚುನಾವಣೆಯಲ್ಲಿ ಪಡ್ಕೊಂಡಿದೆ. 1999 ಮಾತ್ರ ಕಾಂಗ್ರೆಸ್ ಪಕ್ಷ ಹೆಚ್ಚು ಸೀಟುಗಳನ್ನು ಗೆದ್ದಿತ್ತು ಮತ್ತು ಆವಾಗ JDS ಮತ್ತು JDU ಪಕ್ಷಗಳಿದ್ವು. JDU BJP ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು ಲೋಕಸಭಾ ಚುನಾವಣೆಯಲ್ಲಿ. ಆಗ ಅದಕ್ಕೊಂದಷ್ಟು ಮತಗಳು ಕಾಂಗ್ರೆಸ್ಗೆ ಹೆಚ್ಚೇ ಬಂದಿತ್ತು. JDS ಆಲ್ಮೋಸ್ಟ್ JDSಗೆ ಏನು ಹೆಚ್ಚಿನ ಮತಗಳೇ ಬಂದಿರಲಿಲ್ಲ 1999.
ಅದನ್ನು ಹೊರತುಪಡಿಸಿದರೆ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಪಡೆದುಕೊಂಡಂಥ ಮತಗಳನ್ನು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಉಳಿಸ್ಕೊಂಡಿರೋದು ಮತ್ತು 1% ಹೆಚ್ಚಾಗಿರೋದು ಇದೆಯಲ್ಲ, ಇದು ಭಾಳ ವಿಶೇಷವಾದಂಥ ವಿಧಿಮಾನ ಆಗಿದೆ. ಯಾಕೆ ಅಂತ ನಾವು ನಂತರ ಚರ್ಚೆ ಮಾಡ್ಬೋದು. ಅದೇ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಸೇರಿದ್ರೆ ಅಫ್ಕೋರ್ಸ್ ಬಹುತೇಕ ಕ್ಷೇತ್ರಗಳಲ್ಲಿ ಬಿ ಜೆ ಪಿನೇ ಸ್ಪರ್ಧೆ ಮಾಡ್ತಾ ಇದೆ. ನೀವು ಬಿ ಜೆ ಪಿಗೆ ಮತಗಳು ಕಡಿಮೆ ಆಯಿತು ಅಂತ ಹೇಳೋಕ್ಕಾಗಲ್ಲ ಇಲ್ಲಿ, ಯಾಕಂದರೆ ಜೆ ಡಿ ಎಸ್ ಈಗ 2-3 ಕ್ಷೇತ್ರಗಳಲ್ಲಿ ಮಾತ್ರ ಅದರದ್ದು ಅದಕ್ಕೆ ಸೀಟು ಸಿಗ್ಬೋದು ಮತ್ತು ಅಲ್ಲಿ ಮಾತ್ರ ಅದರ ಪ್ರಾಬಲ್ಯನೂ ಇದೆ. ಆದರೆ 36% ಓಟನ್ನು ಪಡ್ಕೊಂಡಿತ್ತು ಬಿ ಜೆ ಪಿ 2023 ವಿಧಾನಸಭಾ ಚುನಾವಣೆಯಲ್ಲಿ. ಈಗ ಎರಡರ ಮೈತ್ರಿ ಸೇರಿದ್ರೆ ಅದು ಕೂಡ 42.35% ಇದೆ. ಬಹುತೇಕ ಇದು ಬಹುಶಃ ಬಿ ಜೆ ಪಿಯ ಗೈನ್ ಇನ್ ಲೋಕಸಭೆಯಾಗಿ ಕೂಡ ಇರಲಿಕ್ಕೆ ಸಾಧ್ಯ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಆಶ್ಚರ್ಯ ಇರೋದೇನು ಅಂತಂದರೆ ಭಾಳ ಕ್ಲೋಸ್ ಫೈಟ್ ಇದೆ ಅನ್ನೋದು. ಅಂದರೆ 43.77% ಕಾಂಗ್ರೆಸ್ಗೂ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಗೂ 42.35% ಅಂತಂದರೆ ಇದು ಏನು ತೋರಿಸುತ್ತೆ ಅಂತಂದರೆ 2% 3% ಈ ಕಡೆ ಆ ಕಡೆ ಆಗಿಬಿಟ್ರೆ ನಿಮಗೆ ಒಂದು ಪಕ್ಷಕ್ಕೆ ಸಿಕ್ಕಾಬಟ್ಟೆ ಮತಗಳು ಸಿಕ್ಕಾಬಟ್ಟೆ ಸೀಟುಗಳು ಬಂದ್ಬಿಡುವಂಥ ಸಾಧ್ಯತೆ ಇದೆ. ಭಾಳ ಸರಿ ಹಿಂಗಾಗಿ ಅಂದರೆ ಈಗ ನೀವು ಮಾಡಿರತಕ್ಕಂಥದ್ದು ನಾಳೆ ಚುನಾವಣೆ ನಡೆದರೆ ಹೇಗೆ ಅಂತ ಸಮೀಕ್ಷೆ ಮಾಡಿದ್ದೀರಾ. ಸೊ ಈ ಸಂದರ್ಭದಲ್ಲಿ ಮುಂದಕ್ಕಾಗುವಂಥ ಬೆಳವಣಿಗೆಗಳು ಒಂದು 2% ಆ ಕಡೆಗೆ ಟಿಲ್ಟ್ ಮಾಡಿದ್ರು ಕೂಡ ಯಾರ ಕಡೆಗಾದರೂ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಆಗಬಹುದು. ಕಾಂಗ್ರೆಸ್ಗೆ 2% ಜಾಸ್ತಿ ಆದರೆ ಕಾಂಗ್ರೆಸ್ ಸಿಕ್ಕಾಬಟ್ಟೆ ಸೀಟ್ ಗೆದ್ಬಿಡ್ಬೋದು. ಸಿಕ್ಕಾಬಟ್ಟೆ ಅಂದರೆ 20 ಮೇಲೆ. ಹೌದು, ಆ ರೀತಿಯಲ್ಲಿ ಆಗ್ಬೋದು. ಬಿ ಜೆ ಪಿಗೆ ಇನ್ನೊಂದು 2-3% ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಜಾಸ್ತಿ ಆಗಿಬಿಟ್ರೆ ಅದು ಅವಾಗ 1-2 ಸೀಟ್ ಎಲ್ಲ ಹೆಚ್ಚು ಕಡಿಮೆ ಆಗೋದು ನಿಮಗೆ ಅವಾಗ 7-9 ಸೀಟುಗಳು ಹೆಚ್ಚು ಕಡಿಮೆ ಆಗಿಬಿಡೋ ರೀತಿಯಲ್ಲಿ ಆಗ್ತದೆ. ಆ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಈ ಹೊತ್ತು ಚುನಾವಣಾ ಸನ್ನಿವೇಶ ಇದೆ. ಈಗ ಭರತ್ ಅವರೇ, ಈಗ ಏನು 1% ಮಾತ್ರ ಡಿಫ್ರೆನ್ಸ್ ಇದೆ ವೋಟ್ ಶೇರ್ನಲ್ಲಿ. 2% ಕಾಂಗ್ರೆಸ್ಗೆ ಬಂದರೆ ಅವ್ರು 20 ಸೀಟ್ ದಾಟ್ಬೋದು, ಅಥವಾ 2% ಬಿ ಜೆ ಪಿಗಳೇ ಜಾಸ್ತಿ ಆದರೆ ಇವ್ರು 20 ಸೀಟ್ ದಾಟ್ಬೋದು ಅಂತಿದೆ. ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಬಿ ಜೆ ಪಿ ಆಗಲಿ ಈ ರೀತಿ ತಮ್ಮ ಕಡೆಗೆ ವೋಟ್ಗಳನ್ನ ಇನ್ನೊಂದು 2% ವೋಟ್ ಜಾಸ್ತಿ ಮಾಡ್ಕೋಬೇಕಾದ್ರೆ ಏನು ಮಾಡಿದ್ರೆ ಕಾಂಗ್ರೆಸ್ಗೆ ಅನುಕೂಲ, ಅಥವಾ ಏನು ಮಾಡಿದ್ರೆ ಬಿ ಜೆ ಪಿ ಜೆ ಡಿ ಎಸ್ಗೆ ಅನುಕೂಲ ಅನ್ನೋದು ನಿಮ್ಮ ಸಮೀಕ್ಷೆ ಬೇಸಿಸ್ ಮೇಲೆ ಏನಾದ್ರು ಹೇಳಕ್ಕೆ ಸಾಧ್ಯನಾ? ಭಾಗ ಒಂದು ನಾವು ಅದರಲ್ಲಿ ಅದ ದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಏನು ಅಂತ ಹೇಳಿದ್ರೆ ಸಮಸ್ಯೆಗಳು, ಜನರ ಸಮಸ್ಯೆಗಳು ಏನೇನಿದೆ, ಆ ಜನರ ಸಮಸ್ಯೆಗಳನ್ನ ಕಾಂಗ್ರೆಸ್ ಜನರ ಮಧ್ಯೆ ತಗೊಂಡೋದ್ರೆ ಅವರು ಅದನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಅದೇ ರೀತಿ ಬಿ ಜೆ ಪಿ ತನ್ನ ಏನೇನು ಇದಿಟ್ಕೊಂಡಿದೆ ಅಂದರೆ ವೋಟ್ ಸೆಳೆಯೋದಕ್ಕೆ, ಅದಕ್ಕೆ ಆದಂಥ ಒಂದು ಇದಿದೆ, ಮೆಥಡಾಲಜಿ ಇದೆ. ಸೊ ಅವರು ಅದನ್ನು ಮಾಡಿದೆ, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಂಬೈಂಡು, ಅದು ಆ ಥರ ಇರುತ್ತೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ನನಗೆ ಅನಿಸ್ತಾರದೇನು ಅಂತ ಹೇಳಿದ್ರೆ, ಬಿ ಜೆ ಪಿ ಕಳೆದ ಲೋಕಸಭಾ ಎಲೆಕ್ಷನಲ್ಲಿ 2019 ಲೋಕಸಭಾ ಎಲೆಕ್ಷನಲ್ಲಿ ಬಿ ಜೆ ಪಿ 51.38 ವೋಟ್ ಶೇರ್ ಏನು ಪಡೆದಿತ್ತು, ಈ ಎಲೆಕ್ಷನಲ್ಲಿ ಅದು ಅಸಾಧ್ಯ ಅನಿಸುತ್ತೆ. ಇದೇ ಮೊದಲನೇ ಬಾರಿಗೆ ಬಿ ಜೆ ಪಿ ವೋಟ್ ಶೇರು ಲೋಕಸಭಾ ಎಲೆಕ್ಷನ್ಗಿಂತ ಪ್ರತಿ ಸತಿ ಅದು ಇನ್ಕ್ರೀಸ್ ಆಗ್ತಾ ಇದ್ದು ಈ ಸತಿ ಕೆಳಗಡೆ ಇಳಿಯುತ್ತೆ ಅಂತ ಕ್ಲಿಯರ್ ಕಟ್ ಇಂಡಿಕೇಷನ್. ವಾಸು ಅವರೇ, ನಿಮ್ಮ ಸಮೀಕ್ಷೆಯ ಬೇಸಿಸ್ ಮೇಲೆ ಈಗ ಕಾಂಗ್ರೆಸ್ಸು ಅಧಿಕ ಸೀಟ್ಗಳನ್ನ ತಗೋಬೇಕು ಅಂದರೆ, ಅಥವಾ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಅಧಿಕ ಸೀಟ್ಗಳನ್ನ ತಗೋಬೇಕು ಅಂತಂದರೆ, ನಿಮ್ಮ ಸಮೀಕ್ಷೆಯಲ್ಲಿ ಜನಾಭಿಪ್ರಾಯಗಳು ಬಂದಿದೆಯಲ್ಲ ಬೇರೆ ಬೇರೆ ಇಶ್ಯೂಗಳ ಬಗ್ಗೆ. ಸೊ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಜೆ ಡಿ ಎಸ್ಸು ಈ ವೋಟ್ಗಳು ತಗೋಬೇಕು ಅಂತಂದರೆ ಏನು ಮಾಡಬೇಕು ಅಂತ ಜನರ ಅಭಿಪ್ರಾಯದ ಬೇಸಿಸ್ ಮೇಲೆ ತಾವು ಏನಾದ್ರು ಬೆಳಕು ಚೆಲ್ಬೋದಾ? ಹೌದು, ಅದರಲ್ಲಿ ನಾವು ಕಳೆದ ಸರಿ ಇದು ಈ ವಿಚಾರನ ಚರ್ಚೆ ಕೂಡ ಮಾಡಿದ್ವಿ. ಇದರಲ್ಲಿ ಜನ ಸಮಸ್ಯೆಗಳ ವಿಚಾರಕ್ಕೆ ಬಂದರೆ, ಕಳೆದ 10 ವರ್ಷಗಳಲ್ಲಿ ನಿಮ್ಮ ಸಮಸ್ಯೆಗಳು ಯಾವುದು ಜಾಸ್ತಿ ಆಗಿದೆ ಅಂತ ಕೇಳಿದಾಗ, ಅವರು ಬೆಲೆ ಏರಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 76% ಜನ ಅದು ಜಾಸ್ತಿ ಅಂತ ಹೇಳಿದ್ದಾರೆ. ಹಾಗೆಯೇ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಜಾಸ್ತಿ ಆಗಿದೆ ಅಂತ 42% ಜನ ಹೇಳಿದರು. ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ 45% ಜನ ಹೇಳಿದರು. ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿದೆ ಅಥವಾ ಉದ್ಯೋಗಾವಕಾಶಗಳು ಕಡಿಮೆ ಆಗಿದೆ ನಮಗೆ ಅಂತ ಹೇಳಿದವರು 53% ಜನ ಇದ್ದರು. ಇವೆಲ್ಲ ಏನು ತೋರಿಸುತ್ತೆ ಅಂತಂದರೆ, ಜನರಿಗೆ ಈ ಸಮಸ್ಯೆಗಳು ಭಾಳ ತೀವ್ರವಾಗಿ ಅನ್ನಿಸಿದೆ ಅಂತ. ಆದರೆ ಇದರಲ್ಲಿ ಒಂದು ಸಮಸ್ಯೆ ಇನ್ನೊಂದು ಕಾಂಗ್ರೆಸ್ನಂಥ ಪಕ್ಷಗಳಿಗಿದೆ, ಅದೇನೆಂದರೆ ಈ ಸಮಸ್ಯೆಗಳಿಗೆ ನರೇಂದ್ರ ಮೋದಿಯವರು ಕಾರಣ, ಬಿ ಜೆ ಪಿ ಕಾರಣ, ಸೆಂಟ್ರಲ್ ಗೌರ್ಮೆಂಟ್ ಕಾರಣ. ಹಾಗಾಗಿ ಅವ್ರ ವಿರುದ್ಧ ಓಟ್ ಹಾಕಬೇಕು ಅನ್ನೋದು ಕೂಡ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಅನ್ನೋದನ್ನು ನಾವು ಲಾಸ್ಟ್ ಟೈಮ್ ಹೇಳಿದ್ವಿ. ಅಂದರೆ ಬೆಲೆ ಏರಿಕೆ ಸಮಸ್ಯೆ ಏನಾಗಿದೆ, ನಿರುದ್ಯೋಗ ಸಮಸ್ಯೆ ಏನಾಗಿದೆ, ಅದಕ್ಕೆ ಕೇಂದ್ರ ಸರ್ಕಾರದ ಅಥವಾ ಮೋದಿಯವರ ಸರ್ಕಾರದ ಆಡಳಿತದ ನೀತಿಗಳ ಕಾರಣ ಅಂತ ಜನ ಲಿಂಕ್ ಮಾಡಿಕೊಂಡಿಲ್ಲ. ಹೌದು, ಹಾಗಾಗಿ ಈ ಎಲೆಕ್ಷನ್ನು ನರೇಂದ್ರ ಮೋದಿ ಎಲೆಕ್ಷನ್ ಆಯಿತು ಅಂದರೆ ಅದರ ಅಡ್ವಾಂಟೇಜ್ ಬಿ ಜೆ ಪಿಗಿದೆ. ಯಾಕೆಂದರೆ ನರೇಂದ್ರ ಮೋದಿಯವರು, ಈಗ ಇನ್ನೊಂದು ಪ್ರಶ್ನೆಯನ್ನು ನಾವು ಕೇಳಿದ್ವಿ, ವಿಶ್ವಮಟ್ಟದಲ್ಲಿ ಭಾರತದ ಇಮೇಜು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ. 47.64% ಜನ ಭಾರತದ ಇಮೇಜ್ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಇದು ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯವರು ಯಾವುದನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಪೀಪಲ್ ಹ್ಯಾವ್ ಬಾಟ್ ಇಟ್ ಅಂತ, ಜನ ಅದನ್ನು ಹೌದು ಅಂತ ಒಪ್ಕೊಂಡಿದ್ದಾರೆ ಅನ್ನೋದು ಕೂಡ ನಮಗೆ ಕಾಣ್ತದೆ. ನರೇಂದ್ರ ಮೋದಿಯವರಿಗೆ 3ನೇ ಟರ್ಮು ನೀವು ಕೊಡಬೇಕಾ ಅಂತ ಕೇಳಿದ್ರೆ,
ಹೌದು ಅಂತ ಹೇಳುವಂಥವರು ಕೂಡ ಗಣನೀಯ ಪ್ರಮಾಣದಲ್ಲಿ ಇರಲಿದ್ದಿದ್ದಾರೆ. ಹಾಗಾಗಿ ಇದು ನರೇಂದ್ರ ಮೋದಿ ಎಲೆಕ್ಷನ್ ಆಯಿತು ಅಂತಂದರೆ ಇದರೊಳಗಡೆ ಇದರ ಅಡ್ವಾಂಟೇಜು ಬಿಜೆಪಿಗೆ ಜಾಸ್ತಿ ಇರುತ್ತೆ. ಎರಡು ಪರ್ಸೆಂಟ್ ಎಕ್ಸ್ಟ್ರಾ ವೋಟ್ ಬಿಜೆಪಿಗೆ ಆಗ್ಬೋದು. ಅದರ ಬದಲಿಗೆ ಇದು ಜನರ ಸಮಸ್ಯೆಗಳ ವಿಚಾರದಲ್ಲಿ ಎಲೆಕ್ಷನ್ ಆದರೆ ಬೆಲೆ ಏರಿಕೆ ಮತ್ತು ನರೇಂದ್ರ ಮೋದಿ ಅವರಿಗೆ ಇರೋ ಅವರ ಆಡಳಿತಕ್ಕೆ ಇರುವಂಥ ಕನೆಕ್ಷನ್ನು, ಬೆಲೆ ಏರಿಕೆ ಮತ್ತು ಬಿಜೆಪಿ ಪಕ್ಷಕ್ಕೆ ಇರುವಂಥ ಕನೆಕ್ಷನನ್ನು ಕಾಂಗ್ರೆಸ್ಸು ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಧ್ಯ ಆದರೆ ಕಾಂಗ್ರೆಸ್ಗೆ ಇದರಿಂದ ಹೆಚ್ಚು ಅನುಕೂಲ ಇರುತ್ತೆ ಅಂತ ಅನ್ಸುತ್ತೆ. ಇನ್ನು ಗ್ಯಾರಂಟಿಗಳ ವಿಚಾರಕ್ಕೆ ಬರುತ್ತೆ ಅಂತಂದರೆ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ನಮಗೆ ಅನುಕೂಲ ಆಗಿದೆ ಅಂತ ಹೇಳಿದವರು 20% ಜನ ಇದ್ದರು, ಬಹುತೇಕ 40% ಜನ ರಾಜ್ಯ ಸರ್ಕಾರದ ಗ್ಯಾರಂಟಿಗಳಿಂದ ತಮಗೆ ಅನುಕೂಲ ಆಗಿದೆ ಅಂತ, ಎರಡೂ ನಮಗೆ ಅನುಕೂಲ ಆಗಿದೆ ಅಂತ ಕಾಲುಭಾಗದಷ್ಟು ಜನ ಹೇಳಿದರು. ಅಂದರೆ ಇದರಲ್ಲಿ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಬಹುಶಃ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಬರಲಿಕ್ಕಿರುವಂಥ ಗ್ಯಾರಂಟಿಗಳು ಇದರ ಪರವಾಗಿ ಬಹುತೇಕ ಒಲವಿದ್ದರೂ ಕೂಡ ಇನ್ನೊಂದು ಕಡೆಗೆ ಕೂಡ ಜನ ಒಂದು ಕಾಲ್ಭಾಗದಷ್ಟು ಜನ ಅದನ್ನು ಆ ಕಾಲ್ಭಾಗ ಅಥವಾ ಇನ್ನು ಸ್ವಲ್ಪ ಹೆಚ್ಚು ಜನ ಆ ಕಡೆಗೂ ಕೂಡ ಒಲವಿದ್ದಾರೆ. ಹಾಗಾಗಿ ಇದನ್ನು ಲಿಂಕ್ ಮಾಡೋಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆದರೆ ಅದು ಆ ಸ್ವೀಪನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಅಂದರೆ ಕಾಂಗ್ರೆಸ್ಗೆ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಆಗುವಂಥ ಸಾಧ್ಯತೆ ಇದೆ. ಇಲ್ಲ ಅದನ್ನು ಬಿ ಜೆ ಪಿ ಮಾಡೋಕ್ಕೆ ಸಾಧ್ಯ ಆದರೆ, ಇಫ್ ಇಟ್ ಬಿಕಮ್ಸ್ ಬೇಸಿಕಲಿ ಆ ಮೋದಿ ಎಲೆಕ್ಷನ್ ಅಥವಾ ಇಟ್ ಈಸ್ ಅಂದರೆ ಜನರಿಗೆ ಮೋದಿ ಗ್ಯಾರಂಟಿಗಳನ್ನು ಹೆಚ್ಚು ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆಗಿಬಿಟ್ರೆ ಆ ಕಡೆಗೆ ಸ್ವೀಪ್ ಆಗುವಂಥ ರೀತಿ ಒಳಗಡೆ ಇದಿದೆ ಅನ್ನೋದನ್ನು ನಾವು ನೋಡ್ತೀವಿ. ಅಥವಾ ಬ್ರಾಡಾಗಿ ಹೇಳಬೇಕು ಅಂದರೆ ಇದು ಪರ್ಸನಾಲಿಟಿ ಕಲ್ಟ್ ಬಗ್ಗೆ ಜಾಸ್ತಿ ನಡೆದರೆ ಮೋದಿಯವ್ರ ಕಡೆವು, ಜನರ ಸಮಸ್ಯೆಗಳ ಕಡೆಗೆ ಎಲೆಕ್ಷನ್ ಜಾಸ್ತಿ ನಡೆದರೆ ಅದು ಕಾಂಗ್ರೆಸ್ ಕಡೆಗೂ ಕೂಡ ಟಿಲ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಕಾಣುತ್ತೆ. ಈಗ ಈ ಸಮೀಕ್ಷೆ ಆಧಾರದ ಮೇಲೆ ವೋಟ್ ಪರ್ಸೆಂಟೇಜ್ ಆಧಾರದ ಮೇಲೆ ನಾವು ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ತಕ್ಕಂಥ ಮುಖ್ಯ ಅಂಶಕ್ಕೆ ಬಂದಿದ್ದೀವಿ. ಭರತ್, ಈಗ ನಿಮ್ಮ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ 43.77%, ಜೆ ಡಿ ಎಸ್ ಪ್ಲಸ್ ಬಿ ಜೆ ಪಿಗೆ 42.35% ಅಂತ ಹೇಳಿದ್ದೀರಾ. ಇದು ವೋಟ್ ಶೇರ್ ಆಯಿತು. ಇದರ ಬೇಸಿಸ್ ಮೇಲೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸೀಟ್ಗಳು ಬರಬಹುದು ಇವತ್ತಿನ ಕಾಲಕ್ಕೆ ಚುನಾವಣೆ ನಡೆದರೆ, BJP ಪ್ಲಸ್ JDS ಅಲೈಯನ್ಸ್ಗೆ ಎಷ್ಟು ಸೀಟ್ಗಳು ಬರ್ಬೋದು ಅಂತ ನೀವು ನಮ್ಮ ಎಲ್ಲ ಸ್ನೇಹಿತರಿಗೆ ತಿಳಿಸ್ಕೊಡ್ಬೇಕು. ನಿರ್ದಿಷ್ಟವಾಗಿ ವೋಟ್ ಶೇರ್ ಮೇಲೆ ಎಷ್ಟು ಸೀಟ್ಸು ಕಾಂಗ್ರೆಸ್ ಮುಂದಿದೆ, ಎಷ್ಟು BJP JDS ಅಲೈಯನ್ಸ್ ಮುಂದಿದೆ, ಮೈತ್ರಿ ಮುಂದಿದೆ ಅಂತ ನಾವು ಅಲ್ಲಿ ತಿಳ್ಕೊಬೇಕು ಅಂದಾಗ ಮತ್ತೆ ಅದನ್ನೇ ಅದಕ್ಕೆ ಬರಬೇಕಾಗತ್ತೆ, ನಾಳೆಯ ಚುನಾವಣೆ ನಡೆದ್ರೆ ನೀವು ಯಾರಿಗೆ ಮತ ಹಾಕ್ತೀರಾ ಅಂತ ಹೇಳ್ತೀವಿ. ಸೊ ಅದರ ಅನುಸಾರವಾಗಿ ನೋಡಬೇಕಾದ್ರೆ 17 ಸೀಟು ಕಾಂಗ್ರೆಸ್ ಮುಂದಿದೆ, 11 ಸೀಟು BJP ಮುಂದಿದೆ. ಈಗ ನೀವು 17 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೀರಾ, BJP 11 ಸೀಟ್ಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೀರಾ. ಆದರೆ ನಿಮ್ಮ ವೋಟ್ ಶೇರ್ ನೋಡೋಕ್ಕೋದ್ರೆ ಕಾಂಗ್ರೆಸ್ಸು ಮುಂದೆ ಇರತಕ್ಕಂಥದ್ದು 1.2% ಅಷ್ಟು ಮಾತ್ರ BJP ಪ್ಲಸ್ JDS ಅಲೈಯನ್ಸ್ಗಿಂತ. ಇಷ್ಟೇ ಇಷ್ಟು ಒಂದೇ 1% ವೋಟ್ ಶೇರ್ ಡಿಫ್ರೆನ್ಸ್ ಇದ್ದಾಗ ಇಷ್ಟು ಸೀಟ್ಗಳಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯನಾ? ಇದು ಸರಿಯಾದ ಪ್ರಶ್ನೆ. ಯಾಕೆಂದರೆ ನೀವು 2019 ಚುನಾವಣೆಯ ವೋಟ್ ಶೇರ್ನ ನೀವು ನೋಡಿದ್ರೆ BJP ಮತ್ತು ಕಾಂಗ್ರೆಸ್ ನಡುವಿನ ಡಿಫರೆನ್ಸ್ ಏನಿತ್ತು ಅದು ಸುಮಾರು 10% ಇತ್ತು. BJPಗೆ 51.38% ಇದ್ದರೆ ಕಾಂಗ್ರೆಸ್ ಮತ್ತು JDS ಮೈತ್ರಿಗೆ 41.55% ವ್ಯತ್ಯಾಸ ಇತ್ತು. 10% ಡಿಫರೆನ್ಸ್ ಇದ್ದಾಗ ನೀವು ಕಳೆದ ಸರಿ ನೋಡಿದ ರೀತಿಯ ಒಂದು ದೊಡ್ಡ ವ್ಯತ್ಯಾಸವನ್ನು, ಇಬ್ಬರು ಎರಡೇ ಅಲೈಯನ್ಸ್ ಸ್ಪರ್ಧೆ ಮಾಡಿದ್ದಾಗಲೂ ಅಷ್ಟೊಂದು ಗ್ಯಾಪ್ ಯಾಕಿತ್ತು ಅಂತಂದರೆ ಮಂಡ್ಯದಲ್ಲಿ ಒಂದು ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಗೆದ್ದಿದ್ದರು. ಹಾಗಾಗಿ ನಿಮಗೆ ಅದು ಕೂಡ ಸೇರಿದರೆ 44-45 ಆಗ್ಬೋದು. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೀಟುಗಳ ವ್ಯತ್ಯಾಸ ಬರೋದಕ್ಕೆ ವೋಟ್ ಶೇರ್ನಲ್ಲಿದ್ದಂಥ ಆ ಪ್ರಮಾಣದ ಡಿಫರ್ ಗ್ಯಾಪ್ ಕೂಡ ಇತ್ತು. ಈಗಲೂ ಕೂಡ ಒಂದು ಕುತೂಹಲಕಾರಿಯಾದಂಥ ವಿಚಾರ ಇದೆ. ಅದೇನು ಅಂತಂದರೆ, ಕಾಂಗ್ರೆಸ್ಸು 17 ಸೀಟುಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂದಾಗಲೂ ಕಾಂಗ್ರೆಸ್ಸು ಗೆಲ್ಲಬಹುದು ಅಂತ ನಾವು ಹೇಳ್ತಾ ಇರುವಂಥ ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಫೈಟು ತುಂಬ ಕ್ಲೋಸ್ ಆಗಿದೆ. ಆದರೆ BJP JDS ಗೆಲ್ಲುತ್ತೆ ಅಂತ ನಾವು ಹೇಳ್ತಾ ಇರುವಂಥ 11 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಕ್ಲೋಸ್ ಫೈಟ್ ಇದೆ. ಇನ್ನು 10 ಕ್ಷೇತ್ರಗಳಲ್ಲಿ BJP JDS ಕ್ಲಿಯರ್ಲಿ ಅಹೆಡ್, ಗೆಲ್ತಾರೆ ಅಂತ ಹೇಳ್ಬೋದು. ಹೌದೌದು, ಅಂದರೆ BJP JDS ತಾನು ಗೆಲ್ಲುವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಅದು ಭಾಳ ದೊಡ್ಡ ಲೀಡ್ ಜೊತೆಗೆ ಗೆಲ್ಲುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ಸು ತಾನು ಗೆಲ್ಲುವ ಕ್ಷೇತ್ರಗಳಲ್ಲಿ ಗಣನೀಯ ಪ್ರಮಾಣದ ಕ್ಷೇತ್ರಗಳಲ್ಲಿ ಗೆದ್ದರೆ ಒಂದು ವೇಳೆ ಅದು ಭಾಳ ಸಣ್ಣ ಪ್ರಮಾಣದ ಮಾರ್ಜಿನ್ ಜೊತೆಗೆ ಗೆಲ್ಲುವಂಥ ಸಾಧ್ಯತೆ ಇದೆ. ಸೊ 6+1 ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಫಲಿತಾಂಶ ಆ ರೀತಿಯಲ್ಲಿ ನಿರ್ಧಾರ ಆಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಈ 17-11 ಕೂಡ ನಾವು ಈಗಾಗಲೇ ಒಂದು 10-15 ದಿನ ಆಯಿತು ಸರ್ವೆ ಮುಗಿದು, ಆಗಿಂದು ಫಲಿತಾಂಶ ಇದೆ, ಆಗಿಂದು ಅಂದಾಜು ಆಗಿದೆ, ಸರ್ವೆ ಅಂದಾಜಾಗಿದೆ ಅದು. ಅದಾದಮೇಲೆ ಕ್ಯಾಂಡಿಡೇಟ್ಸ್ ಅನೌನ್ಸ್ ಆಗ್ತಾ ಬಂದಿದ್ದಾರೆ ಮತ್ತು ಇದಾದಮೇಲೆ ಇನ್ನೂ ದೇಶದಲ್ಲಿ ಎಲ್ಲೂ ಮ್ಯಾನಿಫೆಸ್ಟೋ ರಿಲೀಸ್ ಆಗಬೇಕು, ಯಾವ ಪಕ್ಷದ್ದು ಅಥವಾ ಯಾವ ಅಲಯನ್ಸ್ದು ಏನು ಸೆಂಟ್ರಲ್ ಸ್ಲೋಗನ್ ಏನು ಅದನ್ನು ಜನರಿಗೆ ಹೆಂಗೆ ತೆಗೆದುಕೊಂಡು ಹೋಗ್ತಾರೆ, ಎಲೆಕ್ಷನ್ ಮ್ಯಾನೇಜ್ಮೆಂಟು ಏನು ಮಾಡ್ತಾರೆ,
ಈ ಮಧ್ಯೆ ಏನಾದರೂ ಅನಿರೀಕ್ಷಿತವಾದಂಥ ಘಟನೆಗಳು ಬೆಳವಣಿಗೆಗಳು ನಡೀತಾವ, ಇವೆಲ್ಲ ಇದ್ದೇ ಇರ್ತವೆ. ಹಾಗಾಗಿ ಇನ್ಫ್ಯಾಕ್ಟ್ ನಾವು ಇನ್ನೊಂದು ಸರ್ವೆ ಕೂಡ ಮಾಡಲಿಕ್ಕಿದ್ದೀವಿ. ಬಹುತೇಕ ಏಪ್ರಿಲ್ ಮೊದಲನೇ ವಾರ ಅಥವಾ ಎರಡನೇ ವಾರದ ಹೊತ್ತಿಗೆ ನಮ್ಮ ಸರ್ವೆ ಆಗ್ಬೋದು ಅನ್ಸುತ್ತೆ. ಆಗ ನಮ್ಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಪಿಕ್ಚರ್ ಇರುತ್ತೆ, ಯಾಕಂದರೆ ಆಗ ಅಭ್ಯರ್ಥಿಗಳು ಬಹುತೇಕ ಘೋಷಣೆ ಆಗಿಬಿಟ್ಟಿರ್ತಾರೆ. ಸೆಕೆಂಡ್ ಫೇಸ್ ಎಲೆಕ್ಷನ್ ನಡೆಯೋ ಜಾಗದಲ್ಲಿ ಒಂದು ಎರಡು ಇನ್ನೂ ಉಳ್ಕೊಂಡಿರ್ಬೋದಾದರೂ ಬಹುತೇಕ ನಮಗೆ ಸ್ಪಷ್ಟ ಚಿತ್ರಣ ಸಿಕ್ಕಿರುತ್ತೆ. ಆದರೆ ಈ ಹೊತ್ತಿನಲ್ಲಿ ಅಥವಾ ಮಾರ್ಚ್ ತಿಂಗಳ ಮೊದಲನೇ ವಾರದ ಹೊತ್ತಿಗೆ ನಮಗೆ ಇರತಕ್ಕಂಥ ಚಿತ್ರಣದ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಸ್ಪಷ್ಟವಾದಂಥ ರೀತಿ ಒಳಗಡೆ ಮುನ್ನಡೆಯಲ್ಲಿದೆ. 17 ಸೀಟಲ್ಲಿ ಕಾಂಗ್ರೆಸ್ ಗೆಲ್ಲೋ ಸಾಧ್ಯತೆ ಇದೆ, 11 ಸೀಟಲ್ಲಿ BJP JDS ಗೆಲ್ಲೋ ಸಾಧ್ಯತೆ ಇದೆ. ಆದರೆ ಕ್ಲೋಸ್ ಫೈಟ್ ಇರೋವಂಥ ಕ್ಷೇತ್ರಗಳೇನಿದೆ ಅದು ಒಂದು ವೇಳೆ ಪೂರ್ತಿ BJP ಕಡೆಗೆ ಹೋಗ್ಬಿಟ್ರೆ ಒಂದು ವೇಳೆ, ಆಗ BJP 17 ಸೀಟುಗಳಲ್ಲಿ ಗೆಲ್ಲಬೇಕು ಮತ್ತು ಕಾಂಗ್ರೆಸ್ಸು 11 ಸೀಟಲ್ಲಿ ರಿವರ್ಸ್ ಆಗುತ್ತೆ. ಇದು ಕರೆಕ್ಟ್, ಎಕ್ಸಾಕ್ಟ್ಲಿ ರಿವರ್ಸ್ ಆಗುವಂಥ ಸಾಧ್ಯತೆ ಇದೆ. ನೋಡಬೇಕು ಅದೇನಾಗುತ್ತೆ ಅಂತ. ಅದನ್ನು ಹೊರತುಪಡಿಸಿದರೆ ಇವತ್ತಿನ ಮಟ್ಟಿಗಂತೂ ಈ ಸ್ಪಷ್ಟತೆ ಇದೆ. ಇದು ಒಂದು ರೀತಿಯಲ್ಲಿ ಎರಡೂ ಪಕ್ಷಗಳಿಗೆ ಅಥವಾ ಅಲಯನ್ಸ್ಗೆ ಒಂದು ಎಚ್ಚರಿಕೆ ಗಂಟೆ. ನನ್ನ ಪ್ರಕಾರ ದಟ್ ಈಸ್ ಕ್ವೈಟ್ ವಿಸಿಬಲ್. ಎರಡೂ ಪಕ್ಷಗಳು ಕೂಡ ತಾವು ಏನೇ ಹೇಳಿದ್ರು 20 ಸೀಟ್ ಗೆಲ್ತೀವಿ 25 ಸೀಟ್ ಗೆಲ್ತೀವಿ ಏನೇ ಹೇಳಿದ್ರು ಕೂಡ ದ ಫೈಟ್ ಈಸ್ ಕ್ಲೋಸ್ ಅನ್ನೋದು ಸ್ಪಷ್ಟವಾಗಿದೆ. ಈ ಕ್ಲೋಸ್ ಫೈಟ್ ಅಂತ ಏನು ನಿಮ್ಮ ಸಮೀಕ್ಷೆ ಹೇಳ್ತಾ ಇದೆ, ಈ ಕ್ಲೋಸ್ ಫೈಟ್ ಇದೆ ಅಂತ ಯಾವ ಅಂಕಿಅಂಶಗಳ ಅಥವಾ ಯಾವ ಅನಾಲಿಸಿಸ್ ಆಧಾರದ ಮೇಲೆ ನೀವು ನಿರ್ಧಾರಕ್ಕೆ ಬಂದ್ರಿ? ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ರು ಇದು ಇರೋದೇನು ಅಂತ ಹೇಳಿದ್ರೆ, ಪ್ರತಿ ಸಮೀಕ್ಷೆಯಲ್ಲೂ ಅನ್ಡಿಸೈಡೆಡ್ ವೋಟರ್ಸ್ ಅಂತಲೂ ಇರ್ತಾರೆ. ಅಂದ್ರೆ ಯಾರು ವೋಟ್ ಹಾಕ್ತೀವಿ ಅಂತ ತೀರ್ಮಾನ ಮಾಡಿರಲ್ಲ, ನಿರ್ಧಾರ ಮಾಡಿಲ್ಲ. ನಾನು ವೋಟ್ ಹಾಕ ಇನ್ನು ಮತ ಯಾರಿಗೆ ಮತ ಹಾಕ್ತೀನಿ ಅಂತ ಅವ್ರು ಇನ್ನೂ ನಿರ್ಧಾರ ಮಾಡಿರಲ್ಲ. ಸೊ ಅವರ ಸಂಖ್ಯೆ 12.60% ಇದೆ ಥ್ರೂ ಔಟ್ ಕರ್ನಾಟಕ. ಥ್ರೂ ಔಟ್ ಕರ್ನಾಟಕ ಕೆಲವು ಕ್ಷೇತ್ರಗಳಲ್ಲಿ ಅದು 20% ದಾಟಿದೆ, 24% ತನಕ ಇದೆ. ಸೊ ಈ ಅಂದರೆ ಈ ಫ್ಯಾಕ್ಟರ್ಸ್ನೆಲ್ಲ ತೊಗೊಂಡು ಅದು ಎಲ್ಲೋ ಕಾಂಬಿನೇಷನಲ್ಲಿ ಎಲ್ಲ ಈ ಥರ ಅನಾಲಿಸಿಸ್ ಮಾಡಿಬಿಟ್ಟೆ ನಾವು ಈ ರೀತಿ ಹೇಳ್ತಾ ಇರೋದು. ಸೊ ಅಷ್ಟು ಅನ್ಡಿಸೈಡೆಡ್ ಫ್ಯಾಕ್ಟರ್ ಏನೋ ಇನ್ನೂ ನಿರ್ಧಾರ ಮಾಡದಿರೋ ಮತದಾರರು ಒಂದೇ ಒಂದು ಪಕ್ಷಕ್ಕೆ ವೋಟ್ ಹಾಕಿದ್ರೂ ಅದು ಸೋಲ್ಸೋಕ್ಕಾಗೋಲ್ಲ ಅಥವಾ ಅದನ್ನು ಸೋಲ್ಸೋಕ್ಕೆ ಕಷ್ಟ ಆಗ್ಬೋದು ಅನ್ನೋ ರೀತಿಯಲ್ಲಿ ಅನಾಲಿಸಿಸ್ ಮಾಡಿಬಿಟ್ಟೆ ನಾವು ಹೇಳ್ತಾ ಇರೋದು. ನೀವು ಹೇಳ್ತಾ ಇರೋ ಪ್ರಕಾರ ಏನು ಕ್ಲೋಸ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದೀರಾ, ಬಿಕಾಸ್ ಈ ಟೈಮ್ನಲ್ಲಿ ಅನ್ಡಿಸೈಡೆಡ್ ವೋಟರ್ಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ. ಈ ಅನ್ಡಿಸೈಡೆಡ್ ವೋಟರ್ಸ್ ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರು ಜಾಸ್ತಿ ಇರೋದಕ್ಕೂ ಈ ಸರಿ JDS BJP ಅಲಯನ್ಸು ಈ ಥರದ್ದು ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಒಂದು ಕ್ಲಿಯರ್ ಟ್ರೆಂಡ್ ಇದೆ. ಇನ್ಫ್ಯಾಕ್ಟ್ ನಾವು ಜಾತಿವಾರು ಏನು ಕೂಡ ಸರ್ವೆ ಮಾಡಿದ್ದೀವಿ, ಅದರಲ್ಲಿ ಯಾವ ಜಾತಿ ಸಮುದಾಯದವರು ಹೆಚ್ಚು ಅನ್ಡಿಸೈಡೆಡ್ ಇದ್ದಾರೆ ಇತ್ಯಾದಿ ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿದೆ. ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಅದನ್ನು ನಾವು ಹೇಳೋದು ಸರಿಯಲ್ಲ ಅಂತ ನಮಗೆ ಅನ್ಸಿದೆ. ಚುನಾವಣೆ ರಿಸಲ್ಟ್ ಬರೋಕ್ಕೂ ಮೊದಲು ಯಾವ್ಯಾವ ಜಾತಿ ಯಾರ್ಯಾರ ಕಡೆಗೆ ಹೆಚ್ಚು ಒಲವನ್ನು ಹೊಂದಿದೆ ಅಂತ ಹೇಳೋದು ಬೇಡ ಅಂತ. ಬೇಡ ಅಂತ ನಾವು ಈ ಸರಿ ಅಂದ್ಕೊಂಡಿದ್ದೀವಿ. ಅದೊಂದು ಸಾಮಾಜಿಕ ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೇದಲ್ಲ ಅಂತ ನಮ್ಮ ಎಡಿಟೋರಿಯಲ್ ಡಿಸಿಷನ್ ಅದು. ಹಾಗಾಗಿ ನಾವು ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಅಂಕಿ ಅಂಶಗಳು? ನಮ್ಮ ಹತ್ರ ಪೂರ್ತಿ ಯಾವ ಜಾತಿ ಸಮುದಾಯ ಎಲ್ಲಿ ಯಾರ ಪರವಾಗಿ ಹೆಚ್ಚು ಒಲವು ಹೊಂದಿದ್ದಾರೆ, ಯಾವ ಎಜುಕೇಷನ್ ಬ್ಯಾಕ್ಗ್ರೌಂಡ್ನವರು ಏನನ್ನು ಹೇಳ್ತಾ ಇದ್ದಾರೆ, ಯಾವ ವಯೋಮಾನದವರು ಏನನ್ನು ಹೇಳ್ತಿದ್ದಾರೆ, ಮತ್ತು ಯಾವ ಎಕನಾಮಿಕ್ ಸ್ಟೇಟಸ್ ಇರೋರು ಅಂದರೆ ಸರ್ಕಾರಿ ಉದ್ಯೋಗದಲ್ಲಿರೋರು ಅಥವಾ ನಿಶ್ಚಿತ ತಿಂಗಳ ವರಮಾನ ತಿಂಗಳ ವೇತನ ಆದಾಯ ಹೊಂದಿರತಕ್ಕಂಥವ್ರು ಏನು ಹೇಳ್ತಿದ್ದಾರೆ, 2 ಎಕರೆ ಜಮೀನು ಇರೋರು ಏನು ಹೇಳ್ತಿದ್ದಾರೆ, ಈ ಪ್ರಮಾಣದಲ್ಲಿ ನಮ್ಮ ಹತ್ರ ಡೇಟಾ ಇದೆ. ಸೊ ಅದರಲ್ಲಿ ನಮಗೆ ಒಟ್ಟು ಗೊತ್ತಾಗುವಂಥ ಬೇರೆ ಬೇರೆ ಸಂಗತಿಗಳಿವೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವು ಕೇಳಿದ ಪ್ರಶ್ನೆಗೆ ಹೇಳೋದಾದರೆ, ಅನ್ಡಿಸೈಡೆಡ್ ವೋಟರ್ಸು ಎಲ್ಲಿ ಜಾಸ್ತಿ ಇದ್ದಾರೆ ಅಂತಂದರೆ, ಇಡೀ ರಾಜ್ಯದ ಬೇರೆ ಬೇರೆ ಕಡೆ ಇದ್ದರೂ ಕೂಡ ಅತ್ಯಂತ ಹೆಚ್ಚು JDS ಸೀಟ್ಸ್ ಏನಿದೆ ಅಲ್ಲಿ ಹೆಚ್ಚು ಅನ್ಡಿಸೈಡೆಡ್ ವೋಟರ್ಸ್ ಇದ್ದಾರೆ. ಅಂದರೆ JDS ಮತದಾರರು ಯಾವ ಕ್ಷೇತ್ರಗಳಲ್ಲಿ ಹೆಚ್ಚಿದಾರೋ ಅಲ್ಲಿ ಹೆಚ್ಚು ಅನ್ಡಿಸೈಡೆಡ್ ವೋಟರ್ಸ್. ನಿಮ್ಮಂದರೆ ನಿಮಗೆ ಕೋಲಾರದಿಂದ ಮೈಸೂರಿನವರೆಗೆ ಇರೋವಂಥ ಪ್ರದೇಶ ಏನಿದೆ, JDS ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕೆಲವಾರು ಸೀಟುಗಳನ್ನು ಗೆದ್ದಿರುವ ಅಥವಾ 2ನೇ ಸ್ಥಾನದಲ್ಲಿರುವಂಥ ಕ್ಷೇತ್ರಗಳೇನಿದೆ, ಇಲ್ಲಿ ಮಿಕ್ಕ ಕ್ಷೇತ್ರಗಳಿಗೆ ಹೋಲಿಸಿದರೆ ಅನ್ಡಿಸೈಡೆಡ್ ವೋಟರ್ಸ್ ಸಂಖ್ಯೆ ಭಾಳ ಗಣನೀಯವಾಗಿದೆ. ಸೊ ಅಂದರೆ ಈ ಮೈತ್ರಿ ಏನಿದೆ, ಈ ಮೈತ್ರಿಯನ್ನು ಒಪ್ಪಿರೋಂಥವ್ರು ಬಹುತೇಕರು ಇದ್ದರೂ ಕೂಡ ಒಂದು ಗಣನೀಯ ಪ್ರಮಾಣದ ಜನ ಮತ್ತು ಅವರು ಬಹುತೇಕ JDS ವೋಟರ್ಸ್ ಆಗಿದ್ದಾರೆ BJP ವೋಟರ್ಸ್ಗಿಂತ, ಅವರು ಈ ಅಲಯನ್ಸ್ಗೆ ವೋಟ್ ಹಾಕ್ಬೇಕಾ ಇಲ್ವಾ ಅನ್ನುವಂಥ ಗೊಂದಲದಲ್ಲಿ ಇದ್ದಾರೆ. ಸೊ JDS ಅದನ್ನು ಎಷ್ಟು ಮಟ್ಟಿಗೆ ಕನ್ಸಾಲಿಡೇಟ್ ಮಾಡಿ ಅದನ್ನು ತನ್ನ ಮೈತ್ರಿ ಪಕ್ಷಕ್ಕೆ ಅದನ್ನು ರವಾನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅದರ ಮೇಲೂ ಕೂಡ ಈ ಎಲೆಕ್ಷನ್ ನಿಂತಿದೆ. ಮತ್ತು ಕ್ಲೋಸ್ ಫೈಟ್ ಇರತಕ್ಕಂಥ ಹಲವಾರು ಕ್ಷೇತ್ರಗಳು ಈ ಒಂದು ವ್ಯಾಪ್ತಿಯಲ್ಲೂ ಕೂಡ ಬರ್ತವೆ, ಅದು ಇವತ್ತಿನ ಮಟ್ಟಿಗೆ ಕ್ಲಿಯರ್. ಕಡೆ ಪ್ರಶ್ನೆ, ಈಗಾಗಲೇ 2-3 ನ್ಯಾಷನಲ್ ಲೆವೆಲ್ ಸಮೀಕ್ಷೆಗಳು ಬಂದಿದೆ,
ನ್ಯಾಷನಲ್ ಲೆವೆಲ್ ಸಮೀಕ್ಷೆಗಳಲ್ಲಿ ಕರ್ನಾಟಕದ ಸ್ಟೇಟ್ ಬಗ್ಗೆ ಹೇಳುವಾಗ ಅವರು BJP ಇಪ್ಪತ್ತೆರಡು 23 24 ಈ ರೀತಿ ತೋರಿಸಿದ್ದಾರೆ, ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ತೋರಿಸಿದ್ದಾರೆ. ಆದರೆ ನಿಮ್ಮ ಸಮೀಕ್ಷೆ ಕಂಪ್ಲೀಟ್ ತದ್ವಿರುದ್ಧವಾದ ದಿಕ್ಕಿನಲ್ಲಿದೆ. ಕಾಂಗ್ರೆಸ್ಗೆ 17, ಅಲ್ಲಿ ಕ್ಲೋಸ್ ಫೈಟ್ ಏನೇ ಇರ್ಬೋದು, ಒಟ್ಟಾರೆಯಾಗಿ ಮುನ್ನಡೆಯಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ 17 ಸೀಟ್ ತಗೊಳ್ಳೋ ಚಾನ್ಸ್ ಇದೆ ಮತ್ತು BJPಗೆ 11 ಸೀಟ್ ತಗೊಳ್ಳೋ ಚಾನ್ಸ್ ಇದೆ ಅಂತ ಸಂಪೂರ್ಣ ತದ್ವಿರುದ್ಧವಾದ ಒಂದು ಸಮೀಕ್ಷೆ ರಿಸಲ್ಟ್ನ ನೀವು ಕೊಟ್ಟಿದ್ದೀರಿ. ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೆ ಕೊಟ್ಟಿದ್ರಿ, ಅದಿರಲಿ, ಅದು ಮೊದಲನೇ ಸರಿ ಮಾಡಿದ್ದು. ಈಗ ನೀವು ತದ್ವಿರುದ್ಧವಾದ ಒಂದು ಸಮೀಕ್ಷೆ ಹೇಳ್ತಾ ಇದ್ದಿಲ್ಲ, ಜನ ಯಾವುದನ್ನ ಸರಿ ಅಂತ ಒಪ್ಕೋಬೇಕು? ಅಲ್ಲ, ಇದಾದಮೇಲೆ ನಮ್ದು ಇನ್ನೊಂದು ಸರ್ವೆ ಬರುತ್ತೆ, ಅದಾದಮೇಲೆ ಚುನಾವಣಾ ಫಲಿತಾಂಶ ಬರುತ್ತೆ. ಚುನಾವಣಾ ಫಲಿತಾಂಶ ಬಂದ ಮೇಲೆ ಯಾವ್ದು ಸರಿ ಇತ್ತು ಯಾವುದು ಸರಿ ಇಲ್ಲ ಅಂತನ್ನೋದು ಗೊತ್ತಾಗುತ್ತೆ. ಅಫ್ಕೋರ್ಸ್ ಸಮೀಕ್ಷೆ ಮಾಡುವಂಥ ಎಲ್ರಿಗೂ ಕೂಡ ಪ್ರತಿ ಚುನಾವಣೆಯಲ್ಲಿ ಕಲ್ತ್ಕೊಳ್ಳೋಕ್ಕಿರುತ್ತೆ, ಮತ್ತು ಕಲ್ತ್ಕೊಳ್ಳೋಕ್ಕೆ ಎಲ್ಲೆಲ್ಲಿರುತ್ತೆ ಅಂತಂದರೆ where we have erred, ನಮ್ಮದು ಎಲ್ಲಿ ನಾವು ಎಡವಟ್ಟು ಮಾಡ್ಕೊಂಡ್ವಿ ಅನ್ನೋದು ಕೂಡ ನಮಗೆ ಕಲಿಸ್ತಾ ಹೋಗುತ್ತೆ. ನಾವು ಬೇರೆ ಬೇರೆ ಸರ್ವೆನೂ ನಾವು ನೋಡ್ತಾ ಇರ್ತೀವಿ. ನೋಡ್ತಾ ಇದ್ದಾಗ ಮೊದಲಿಗೆ ಸ್ಯಾಂಪಲ್ ಸೈಜ್ ಏನಿದೆ ಅಂತ ನೋಡ್ತಾರೆ. ಎರಡನೇದು ಅದು ಮುಖಾಮುಖಿ ಸರ್ವೆನಾ ಇಲ್ಲ ಟೆಲಿಫೋನಿಕ್ ಸರ್ವೆನಾ ಅಂತ ನೋಡಲಾಗುತ್ತೆ. ಯಾಕಂದರೆ ಟೆಲಿಫೋನಿಕ್ ಸರ್ವೆ ಅಂತ ಅಂದಾಗ ನೀವು ಟೆಲಿಫೋನ್ ಇರೋರ ಹತ್ರ ಮಾತ್ರ ಮಾತಾಡಿಸ್ತೀರಿ ಅಂತಿರುತ್ತೆ. ನಮ್ಮ ಸರ್ವೆಯ ಡೆಮೊಗ್ರಾಫಿಕ್ಸ್ನ ನಾವು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ವಿ, ಬಹುತೇಕ 27% ಅಲ್ಲ ಬರತ್, 27% ಜನ ಕರ್ನಾಟಕದಲ್ಲಿ ಅನಕ್ಷರಸ್ಥರು ಅಥವಾ ಶಾಲೆಗೆ ಹೋಗಿಲ್ಲದವರು ಇದ್ದಾರೆ. ಮತ್ತು ಆ ಡೇಟಾ ಕರೆಕ್ಟ್ ಅನ್ನೋದನ್ನು ನಮಗೆ ಸರ್ಕಾರಿ ಅಂಕಿಅಂಶಗಳು ಕೂಡ ಖಾತ್ರಿಪಡಿಸ್ತವೆ. ಅವ್ರದ್ದನ್ನ ನೀವು ಟೆಲಿಫೋನಲ್ಲಿ ಮಾತಾಡ್ಸೋಕ್ಕಾಗಿದೆಯಾ ಅಂತ ಪ್ರಶ್ನೆ ಬರುತ್ತೆ. ಎರಡನೇ ಪ್ರಶ್ನೆ, ಟೆಲಿಫೋನ್ನಲ್ಲಿ ನೀವು 20 ಪ್ರಶ್ನೆಗಳನ್ನು ಹಾಕಿದ್ದೀರಾ ಅಂತ ಹೇಳಿದಾಗ, ನೀವು 1 ಒತ್ತಿ, 3 ಒತ್ತಿ, 5 ಒತ್ತಿ ಅಂತ ಹೇಳಿದಾಗ ಅಷ್ಟು ಕಾಲ ಅವರು ಏನು ಒತ್ತಾರ, ಅಷ್ಟಕ್ಕೆ ಕಾಯ್ತಾರ ಜನ ಅನ್ನೋಂಥ ಪ್ರಶ್ನೆ ಬರುತ್ತೆ. ಮೂರನೇದು, ನೀವು ಅದರಲ್ಲಿ ಯಾವ ರೀತಿ ಸ್ಯಾಂಪ್ಲಿಂಗ್ ಮಾಡ್ತೀರಾ ಟೆಲಿಫೋನ್ ಮಾಡಿದಾಗ ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಂದು ಸಾಧ್ಯ ಸ್ಯಾಂಪ್ಲಿಂಗು, ಬಟ್ ಅದು ಇಷ್ಟು ಅಕ್ಯುರೇಟ್ ಆಗಿರೋಕ್ಕಾಗಲ್ಲ. ನಾಲ್ಕನೇದು, ಅಫ್ಕೋರ್ಸ್ ಒಂದೊಂದು ಸಂಸ್ಥೆಯ ಅಜೆಂಡಾ, ಅವರ ಕ್ರೆಡಿಬಿಲಿಟಿ ಇತ್ಯಾದಿ ವಿಚಾರಗಳೆಲ್ಲ ಇವೆ. ನಮ್ಮ ಸಂಸ್ಥೆಗೂ ಕೂಡ ಯಾವುದೋ ಒಂದು ನಿಲುವಿದೆ, ನಿಲುವಿಲ್ಲ ಅಂತಲ್ಲ, ಭಾರತದ ಪ್ರಜಾಸತ್ತೆಯ ದೃಷ್ಟಿಯಿಂದ ಯಾವ ರೀತಿಯ ಎಡಿಟೋರಿಯಲ್ ಡಿಸ್ಕ್ರಿಷನ್ ನಮಗಿರಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ನಿಲುವಿದೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಸರ್ವೆ ಮಾಡಿದಾಗ ಮಾತ್ರ ನಾವು ಪ್ರತಿ ಸರಿ ತೀರ್ಮಾನ ತೊಗೊಳ್ಳೋದೇನು ಅಂತಂದರೆ, ಇವತ್ತು ಕೂಡ ಈ ಡಿಸ್ಕಷನ್ಗೆ ಬರೋಕ್ಕೆ ಮುಂಚೆ ನಾನು ಬರತ್ತು ಕೂತು ಮಾತಾಡಬೇಕಾದ್ರೆ, ಎಲ್ಲೂ ಕೂಡ ನಾವು ಯಾವುದೇ ರೀತಿಯ ಬಯಾಸ್ ಆಪರೇಟ್ ಆಗಬಾರ್ದು. ವಿ ಶುಡ್ ಬಿ ಟ್ರೂ ಟು ಅವರ್ ಡೇಟಾ ಅಂತ. ಒಂದು ವೇಳೆ ತಪ್ಪಾದರೆ ಈ ಡೇಟಾ ನಾವು ಅದರಿಂದ ಕಲ್ತ್ಕೊಳ್ಳೋಕ್ಕಿರುತ್ತೆ ಅಷ್ಟೇ. ಹಾಗಾಗಿ ಈ ರೀತಿಯಲ್ಲಿರುತ್ತೆ, ಅಷ್ಟನ್ನು ನಮ್ಮ ಬಗ್ಗೆ ನಾವು ಹೇಳ್ಬೋದು. ಉಳಿದದ್ದನ್ನು ಹೆಂಗೂ ಕಾಲ ಎಲ್ಲವನ್ನು ನಿರ್ಧರಿಸುತ್ತೆ. ಬಟ್ ಈ ಸರ್ವೆ ಮಾಡೋದರಲ್ಲಿ ನಮಗೆ ಇನ್ನೂ ಒಂದು ಜಾಸ್ತಿ ಖುಷಿ ಕಂಡಿದೆ, ಮತ್ತು ಈ ಸರ್ವೆ ಮಾಡೋದರಲ್ಲಿ ಮಾಡ್ತಾ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ, ಮತ್ತು ಎಲ್ಲಿ ತಪ್ಪಾಗುತ್ತೆ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಆ ವಿಚಾರಗಳಲ್ಲಿ ಇನ್ನೂ ಭರತ್ ಮಾತಾಡಿದ್ರೆ ಅವರು ಒಂದು ಪುಸ್ತಕ ಬರೀಬೋದು ಮುಂದಕ್ಕೆ, ಆ ಥರ ಬರೆದ್ರೆ ಇನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಾಗುತ್ತೆ. ಸ್ನೇಹಿತರೆ, ಇವತ್ತು ನಾವು idina.com ಸಮೀಕ್ಷೆ ಬರಲಿರುವ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ. idina.com ಸಮೀಕ್ಷೆ ಪ್ರಕಾರ ಇವತ್ತು ಚುನಾವಣೆ ನಡೆದರೆ ಕಾಂಗ್ರೆಸ್ಗೆ 17 ಸೀಟ್ಗಳು ಹಾಗೂ BJP+JDS ಮೈತ್ರಿಗೆ 11 ಸೀಟ್ಗಳು ಸಿಗುವ ಸಾಧ್ಯತೆ ಇದೆ. ಹಾಗೆ ಈ ಇವತ್ತು ಚುನಾವಣೆ ನಡೆದರೆ ಕಾಂಗ್ರೆಸ್ಗೆ 43.77% ವೋಟ್ ಶೇರು ಮತ್ತು BJP+JDS ಮೈತ್ರಿಗೆ 42.35 ವೋಟ್ ಶೇರು ಸಿಗುವ ಸಾಧ್ಯತೆ ಇದೆ ಅಂತ idina.com ಸಮೀಕ್ಷೆ ಹೇಳ್ತಾ ಇದೆ. ಸೊ ಮತ್ತು ಮುಂದಿನ 2 ವಾರಗಳಲ್ಲಿ, ಏಪ್ರಿಲ್ 1ನೇ ಅಥವಾ 2ನೇ ವಾರದಲ್ಲಿ ಅವರು ಮತ್ತೊಂದು ಸಮೀಕ್ಷೆಯನ್ನು ಮಾಡಲಿದ್ದಾರೆ. ಆಗ ಇನ್ನಷ್ಟು ಆ್ಯಕ್ಯುರೇಟ್ ಆದ, ಇನ್ನೂ ಹೊಸ ಹೊಸ ವಿಷಯಗಳು ಮತ್ತು ಕ್ಯಾಂಡಿಡೇಟ್ಗಳು ಎಲ್ಲ ಕಡೆ ಅಷ್ಟು ಅನೌನ್ಸ್ ಆಗಿರ್ತಾರೆ, ಪ್ರಚಾರ ನಡೆದಿರ್ತದೆ, ಹಲವಾರು ವಿಷಯಗಳು ಚುನಾವಣಾ ಪ್ರಚಾರದ ಮಧ್ಯೆ ಬಂದಿರ್ತವೆ, ಜನರು ಕೂಡ ಅತ್ಯಂತ ಎಚ್ಚರ ಆಗಿರ್ತಾರೆ ಚುನಾವಣೆ ಬಗ್ಗೆ ಹತ್ರ ಹತ್ರ ಬರ್ತಾ. ಆ ಸಮೀಕ್ಷೆ ಕೂಡ ಏನು ಹೇಳುತ್ತೆ ಅಂತ ನಮ್ಗೆ ಇನ್ನಷ್ಟು ನಿಖರವಾಗಿ ವಿಷಯ ಗೊತ್ತಾಗಲಿದೆ. ಮುಂದಿನ ಸಮೀಕ್ಷೆ ಸಂದರ್ಭದಲ್ಲಿ idina.com ಇನ್ನೇನು ರಿಸಲ್ಟ್ ಬರುತ್ತೆ ಅಂತ ನೋಡೋಣ. ಹಾಗೆ ಚುನಾವಣೆ ಮುಗಿದ ಮೇಲೆ ನಮ್ಗೆ ಹೇಗಿದ್ರು ವಾಸ್ತವ ಏನು ಅಂತ ಗೊತ್ತೇ ಆಗುತ್ತೆ. ಇವತ್ತು idina.com ಸಮೀಕ್ಷೆ ಏನು ಹೇಳ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಓಟು, ಎಷ್ಟು ಸೀಟ್ಗಳು ಅಂತ ನಮ್ಮ ಜೊತೆ ಕೂತ್ಕೊಂಡು ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಟ್ಟಂಥ idina.com ಸಂಸ್ಥೆಯ ಡಾಕ್ಟರ್ ವಾಸು ಅವ್ರಿಗೆ ನಮಸ್ಕಾರ. ಹಾಗೆ ಭರತ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು idina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.